ಸ್ವಾಮೀಜಿ, ನಿರಂಜನಣ್ಣನದ್ದು ಪ್ರವಾಸ ಕಥನದಲ್ಲಿ ಅವರು ಪ್ರಜ್ಞಾನಂದರಾಗಿದ್ದರು, ಆಮೇಲೆ ಈಗ ನಿರಂಜನ್ ಭಟ್ರ ಆಗಿದ್ದಾರೆ ಅಂತೇಳಿ ಬರ್ತದೆ. ನಡುವಿನಲ್ಲಿ ಗುಜರಾತ್ನಲ್ಲಿ ಏನು ಆಗಿದ್ದರು ಅಂತೇಳಿ, ಇದು ಅವರು ದೇಹತ್ಯಾಗೆ ಮಾಡಿದ ನಂತರ ಆತ್ಮಕ್ಕೆ ರೂಪ ಇರುವುದಿಲ್ಲ, ಆಮೇಲೆ ನಿರಂಜನ್ ಭಟ್ರು ಅಂತೇಳಿ ಗುರುತು ಮಾಡಲಿಕ್ಕೆ ಯಾವುದ್ಯಾವುದೋ ನನಗೆ ಅರ್ಥ ಆಗಲ್ಲ. ಪ್ರಜ್ಞಾನಂದರ ದೇಹತ್ಯಾಗ ಆದಮೇಲೆ ಆತ್ಮನಿಗೆ ಸ್ವರೂಪ ಇಲ್ವೇ? ಅದು ನಿರಂಜನ್ ಭಟ್ರು ಆದರು ಅಂತೇಳಿ ಹೇಗೆ ಅದನ್ನು ಇದು ಮಾಡಿದ್ದೆ? ಅದೇ ಪ್ರಜ್ಞಾನಂದರ ಆತ್ಮೆಯೇ ನಿರಂಜನ್ ಭಟ್ರ ಆಗಿ ಹುಟ್ಟಿ ಬಂದಿದ್ದಾರೆ ಅಂತ. ರೂಪ ಇಲ್ಲದೇ ಇರಬಹುದು, ಆದರೆ ಆತ್ಮನಿಗೆ ರೂಪ ಇಲ್ಲಂದ ತಕ್ಷಣ ಪ್ರವರ್ತನೆ ಇಲ್ಲ ಅಂತ ಅರ್ಥ ಅಲ್ಲ. ಪ್ರವರ್ತನೆ ಇಲ್ಲದಿದ್ದರೆ ಹುಟ್ಟಿ ಬರುವ ಪ್ರಶ್ನೆ ಇಲ್ಲ. ಅವನಿಗೂ ವೃತ್ತಿಧರ್ಮ ಇದೆ, ಪ್ರವರ್ತನೆ ಮಾಡಬೇಕು. ತನ್ನ ಆತ್ಮಕ್ಕೆ ಸಂಸ್ಕಾರ ಕೊಟ್ಟು ತಾನು ಭಗವಂತನಾಗುವಂಥ ಪ್ರಯತ್ನವೇ ಆತ್ಮದ ಗುರಿ. ಹಾಗಾಗಿ ಆ ಪ್ರವರ್ತನೆ ಮತ್ತು ವೃತ್ತಿಗೆ ಆಧರಿಸಿದಂಥ ಪರಿಚಯಾತ್ಮಕ ವಿಚಾರಗಳಿದೆ. ಅದು ಪ್ರಾಪಂಚಿಕ ನಿಯಮಕ್ಕೆ ಹೊರತುಪಡಿಸಿದ ತಿರೋಧಾನ ಅಂತ ಹೇಳ್ತಕ್ಕಂಥ ಸೂತ್ರದಲ್ಲಿ ಅದೇ ನಿಮಗೆ ಸಿಕ್ಕುವಂಥದ್ದು. ಹುಟ್ಟು, ಜೀವನ, ಸಾವು ತ್ರಿಕರ್ಮಗಳಲ್ಲ, ಪಂಚಕೃತ್ಯಗಳಿದೆ, ಪಂಚಕರ್ಮಗಳಿದೆ. ಪಂಚಕರ್ಮಗಳಲ್ಲಿ ತಿರೋಧಾನ ಅಂತ ಹೇಳೋ ಭಾಗದಲ್ಲಿ ಆತ್ಮನ ಪರಿಷ್ಕರಣೆ ಆಗುತ್ತೆ. ಅಲ್ಲಿ ಅವನಿಗೆ ಪರಿಚಯಾತ್ಮಕವಾದಂಥ ಒಂದು ಚಿತ್ರಣ ಇರ್ತದೆ. ಅದು ರೂಪ ಅಲ್ಲ, ರೂಪವೇ ಎಲ್ಲವಕ್ಕೂ ಪರಿಚಯ ಅಲ್ಲ. ಇಲ್ಲಿ ವೃತ್ತಿ ಆಧರಿಸಿ, ವೃತ್ತಿ ಅಂದರೆ ಈಗ ಮಾಡೋ ಕೆಲಸ ಅಂತ ಅರ್ಥ ಅಲ್ಲ, ವರ್ತನೆ ಅಂತ ಅರ್ಥ. ವರ್ತನೆಯಿಂದ ಆಧರಿಸಿ ಆ ಇದನ್ನು ಪರಿಚಯಾತ್ಮಕ ಗುರುತು ಹೇಳಿ ಸಾಧ್ಯವಾಗತ್ತೆ. ಅದನ್ನು ಗುರುತಿಸಿ ಅದರ ಪೂರ್ವವನ್ನು ಸಂಶೋಧನೆ ಮಾಡಿದರೆ ಇದು ಹೀಗೆ ಇಂಥವನೇ ಇಂಥಲ್ಲಿದ್ದ ಅಂತ ಕಂಡುಹಿಡಿಯೋದಕ್ಕೆ ಅದಕ್ಕೆ ಆದ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಆತ್ಮಮಂಗಲ ಇತ್ಯಾದಿ ಜ್ಯೋತಿಷ ಶಾಸ್ತ್ರಗಳು ಕೂಡ ಅದಕ್ಕೆ ಸಹಕರಿಸ್ತದೆ. ಅವುಗಳ ಮುಖೇನ ಅದನ್ನು ನಿರ್ಧಾರಿತವಾಗಿ ಚಿಂತಿಸಿ ಸರಿ ಅಂತ ಕಂಡು ಪೂರ್ವಭಾವದ ಒಡನಾಟ, ಈಗ ನಮ್ಮ ಒಡನಾಟ ಅದು ಕೂಡ ಆಗಿ ಈಗ ಏನೂ ವ್ಯತ್ಯಾಸ ಆಗಿಲ್ಲ. ನಿರಂಜನ ಭಟ್ರಿಗೆ ನನಗೂ ನಾವಿಷ್ಟು ಹತ್ತಿರ ಕೂತಿದ್ದೇವೆ, ಇಷ್ಟು ಸ್ನೇಹ ನಿಂತಿದ್ದೇವೆ ಮೇಲ್ನೋಟಕ್ಕೆ ಅಂತರ್ದಾಗ ಅವರಿಗೆ ಆ ಕಾಲದಲ್ಲಿ ಪ್ರಜ್ಞಾನದಿದ್ದಾಗ ನನ್ನ ಗೌರವ ಭಾವ ಎಂದೇ ಹಾಗೆ ನನ್ನ ಅಭಿಪ್ರಾಯ ಗೌರವಕ್ಕೆ ಏನು ವಿರೋಧ ಇದೆ ಅದು ಈಗಲೂ ಇದೆ. ಅವರ ಕೇಳಬೇಕಾದ್ರೆ ಇಲ್ವ ಒಂದು ಸ್ವಲ್ಪ, ಯಾಕಂದ್ರೆ ಇರಬೇಕದು, ಅದು ಸಹಜ ವೃತ್ತಿ, ತಪ್ಪಲ್ಲ ಅದು, ತಪ್ಪಂತ ಹೇಳೋದಿಲ್ಲ. ಕೆಲವೊಂದು ವಿಚಾರಗಳಲ್ಲಿ ಸಹಜವಾಗಿ ಅವರಿಗೆ ಅದು ಸರಿಯಲ್ಲ ಅನಿಸ್ತದೆ, ಯಾಕೆ ಆಗಲೂ ನಮಗೆ ಹುಟ್ಟಿದ ವಿವಾದ ಅದೇ. ಹಾಗಂತ ನಾವೇನು ಹೊಡೆದಾಡ್ಕೊಂಡಿಲ್ಲ, ಜಗಳ ಮಾಡಿಕೊಂಡಿಲ್ಲ. ವಿಚಾರಪರವಾದ ವಿರೋಧ ಬಂದಾಗ ತಾನು ನಂಬಿದ ವಿಚಾರದ ಬದ್ಧತೆಗೆ ಅಷ್ಟೇ ಬದ್ಧ ಆದ್ದರಿಂದ ಪ್ರಜ್ಞಾನಂದರು ಅದನ್ನು ವಿರೋಧಿಸಿದ್ರು, ಇಲ್ಲ ವಿರೋಧಿಸಲಿಲ್ಲ. ಅರ್ಥ ಆಯ್ತಾ? ಹಾಗೆ ಈಗಲೂ ಕೆಲವೊಂದು ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದ ಹತ್ರ ಮಾತಾಡ್ತಾರೆ, ಕಡೆಯಾದ್ರೂ ಸಮಂಜಸ ಕೊಟ್ಟಾಗ ಸಮಾಧಾನ ಸುಮ್ಮನಾಗ್ತಾರೆ, ಇಲ್ಲ ಅಂತಲ್ಲ. ಒಟ್ಟಾರೆ ಸ್ವಾಮೀಜಿ ಹೇಳಿದ್ರಲ್ಲ ಅಂತ ನಂಬೋದಿಲ್ಲ ಅವರು, ಹೌದಲ್ಲ ಹೇಳಿ. ಖಂಡಿತ ಆ ವೃತ್ತಿಯನ್ನು ಈಗಲೂ ನಾನು ಗಮನದಲ್ಲಿ ಇಟ್ಟುಕೊಂಡು ಇವರೆಲ್ಲದನ್ನು ಗುರುತಿಸ್ತೇನೆ, ಗೊತ್ತಾಯ್ತಲ್ಲ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ನಿಮಗೆ ಮೊದಲೇ ಒಂದು ಸೂಚನೆ ಕೊಟ್ಟಿದ್ದೇನೆ. ಆ ಕಾಲದಲ್ಲಿ ನಮಗೆ ಹುಟ್ಟಿದ ವಿವಾದ ಯಾವುದು? ರುದ್ರ ಹೇಳುವಂಥ ವಿಧಾನದ ವಿವಾದ. ಇವರು ಅಣ್ಣ ತಮ್ಮ ಆಗ ಪರಿಚಯ ಮಾಡಿಸ್ಕೊಳ್ಬೇಕಲ್ಲ, ಅದಕ್ಕಾಗಿ ಅಣ್ಣ ತಮ್ಮ ಸೇರಿ ಒಂದು ರುದ್ರ ಕ್ಯಾಸೆಟ್ ಮಾಡಿದರು, ದೇಶಾದ್ಯಂತ ಬಿಡುಗಡೆ ಮಾಡಿದ್ರು. ಯಾಕೆ ಮಾಡಿದರು? ಏನು ರುದ್ರ ಹೇಳಿ ಕ್ಯಾಸೆಟ್ ಮಾಡಿ ಬಿಡುಗಡೆ ಮಾಡೋ ಬೇರೆ ಇರಲಿಲ್ವ? ಇವರೇ ಬಿಡುಗಡೆ ಮಾಡಿದ್ರು. ಇವ್ರದ್ದೊಂದು ಕ್ಯಾಸೆಟ್ ಕಾಪಿ ನನಗಲ್ಲಿ ತಲುಪ್ತು, ಕೇಳಿದಾಗ ನನಗನ್ನಿಸ್ತು ಓ ಈ ಪ್ರವೃತ್ತಿ ಇನ್ನೂ ಇವರಲ್ಲಿ ಹೀಗೆ ಇದೆಯಲ್ಲ ಅಂತೇಳಿ. ಗೊತ್ತಾಗ್ತಲ್ಲ, ನಾನು ಅವ್ರನ್ನ ಪರಿಚಯ ಕಂಡಾಗ ಮತ್ತೆ ಹೇಳಿದ್ದು ಅದನ್ನು ಅವ್ರಿಗೆ ಕೇಳಬೇಕಾದ್ರೆ. ಅಲ್ಲ, ತಾವೇ ಹೇಳಿದ್ರಿ ಸಾಕ್ಷಾತ್ ರುದ್ರನನ್ನು ನಾನು ನೋಡಿದೆ ಅಂತೇಳಿ ಹೇಳಿದ್ರಿ. ಆವತ್ತು ಹೇಳಿದ್ ನಾನು ಸಾಕ್ಷಾತ್ ಅದನ್ನು ಆ ಪ್ರವೃತ್ತಿಯನ್ನು ಆಧರಿಸಿಯೇ ಬಂದು ಅವ್ರು ಹುಡುಕಿದ್ ನಾನು ಬರದೇ ಅಲ್ಲ. ಅವರು ಪಟ್ಟಿ ಸಿಕ್ಕಿದಲ್ಲ ಹೇಳಿದ್ರು ಅಷ್ಟೇ, ನೀವು ಹಾಡಿದ ರುದ್ರವನ್ನು ಕೇಳಿ ನಿಮ್ಮಲ್ಲಿ ಹುಡ್ಕೊಂಡ್ ಬಂದ ನಾನು ಅಂತೇಳಿದ್ದೇನೆ. ಅಲ್ಲಿ ರುದ್ರದಲ್ಲಿ ನ್ಯೂನತೆ ವಿಷಯದಲ್ಲಿ ಚರ್ಚೆಯಾಗಿ ಈಗ ಅದೇ ಉಳ್ಕೊಂಡು ಬಂದಿದೆ ಅಂತೇಳಿ ಈಗ ಹೇಳಿದ್ರೆ ಅದನ್ನೇ ಹುಡ್ಕೊಂಡ್ ಬಂದದ್ದು. ಯಾಕಂದ್ರೆ ನ್ಯೂನತೆ ಎಲ್ಲಿದೆ ಅದನ್ನು ಸರಿಪಡಿಸೋದೇ ಪ್ರಯತ್ನ. ಅದು ಯಾವುದ್ರೂ ಮತ್ತೆ ಸಂಶಯ ಇಲ್ಲ, ಅಷ್ಟು ಸ್ಪಷ್ಟ ಇದೆ ಇದ್ದು ನಿರ್ಣಯ ಮಾಡಿದ್ರು ಅಂತ. ಸಾಕಾಗಲಿ, ಇವತ್ತು ನಾಳೆ 3 ಗಂಟೆ ಸೇರುವ. ಕೊನೆ ಪ್ರಶ್ನೆ ಉಂಟಂತೆ. ಅವಾಗ್ಲೂ ಪೆರಳೆಣ್ಣ ಅವರಿಗೆ ಇಷ್ಟ ಇತ್ತ ಸ್ವಾಮೀಜಿ? ಅವಾಗ್ಲೂ ಪೆರಳೆಣ್ಣ ಇಷ್ಟ ಇತ್ತ ಅವರಿಗೆ ಪ್ರಜ್ಞಾನಂದ ಆದಾಗ್ಲೂ?
ಅದಕ್ಕೇನೋ ಕಾರಣ ಉಂಟು ಅಂತ ಹೇಳಿದ್ದಾರೆ. ಈಗ ಇಷ್ಟ ಇರ ಒಂದು ವಸ್ತುವಿನ ಮೇಲೆ ಪ್ರೀತಿ ಅಂತ ಅರ್ಥ ಅಲ್ಲ. ಒಂದೊಂದು ಪ್ರದೇಶದಲ್ಲಿ ಸ್ವಾಭಾವಿಕ ಸಿಗುವ ಹಣ್ಣುಗಳು, ಅವತ್ತು ತೋರಿಸಿದಂಥ ರೋಮನೋತಿ ನದಿ ಪ್ರದೇಶ ಗುಡ್ಡ ಪ್ರದೇಶದಲ್ಲಿ ಸ್ವಾಭಾವಿಕ ಗಿಡ ಬೆಳೀತದೆ, ಅಲ್ಲಿ ಸಿಗತ್ತೆ, ಅದನ್ನೇ ತಿಂದು ಅಭ್ಯಾಸ ಇತ್ತು. ಹಾಗಾಗಿ ಅವರಿಗೆ ಆ ಒಂದು ಅದರ ಇಷ್ಟ ವಾಸನೆಯ ಪರಿಣಾಮ ಅವರಲ್ಲಿ ಇತ್ತು ಅಷ್ಟೇ. ಅಲ್ಲೂ ಇತ್ತು ಗಿಡ, ನೀವು ನೋಡಿಲ್ವ ಎಷ್ಟು ಪೇರಳೆ ಗಿಡಗಳಿತ್ತು. ಹಾಗೆ ಕಾಯಿಲ್ದೆ ಇರ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಇಲ್ಲ ನೀವು ಕುಸದಾದಾಗ ಕುಂಟಾಲ್ ಗಿಡ ಹುಡ್ಕೊಂಡು ಹೋಗುದಿಲ್ವಾ? ಹುಡ್ಕೊಂಡು ಹೋಗುದಿಲ್ಲ, ಯಾಕಂದ್ರೆ ಸಿಕ್ಕದ ಅದೇ ಹಣ್ಣು. ಹಾಗೆ ಆ ಕಾಲದಲ್ಲಿ ಅದೇ ಹಣ್ಣು ಸಿಗ್ತದೆ ಆ ಪ್ರದೇಶದಲ್ಲಿ.